ಐದು ಭಾಷೆಯಲ್ಲಿ ಬರ್ತಿರುವ ಕುರುಕ್ಷೇತ್ರ ಸುಮಾರು 3,000 ಅಧಿಕ ಚಿತ್ರಮಂದಿರಗಳಲ್ಲಿ ತೆರೆ ಕಾಣ್ತಿದೆ. ಬಹಳ ನಿರೀಕ್ಷೆಯೊಂದಿಗೆ ಪ್ರೇಕ್ಷಕರೆದುರು ಬರ್ತಿರುವ ಕುರುಕ್ಷೇತ್ರ ಬಹುದೊಡ್ಡ ಸಕ್ಸಸ್ ಕಂಡರೆ ಇಂಡಸ್ಟ್ರಿಯಲ್ಲಿ ಕೆಲವು ಮಹತ್ವದ ಬದಲಾವಣೆಯಾಗುವ ಸಂಭವವಿದೆ. ಅವುಗಳು ಯಾವುವು ಎಂದರೆ, ಒಂದು, ಪೌರಾಣಿಕ ಚಿತ್ರಗಳ ಮೇಲೆ ಒಲವು. ಈಗಿನ ಟ್ರೆಂಡ್ ನಲ್ಲಿ ಪೌರಾಣಿಕ ಚಿತ್ರಗಳನ್ನ ಮಾಡಲು ಯಾವ ನಿರ್ದೇಶಕರು ನಿರ್ಮಾಪಕರು ಧೈರ್ಯ ಮಾಡುವಂತಿಲ್ಲ. ಕುರುಕ್ಷೇತ್ರ ಇಟ್ ಆದರೆ ಇತರೆ ಇಂಡಸ್ಟ್ರಿಯವರು ಪೌರಾಣಿಕ ಚಿತ್ರಗಳ ಮೇಲೆ ಆಸಕ್ತಿ ತೋರಬಹುದು. ರಾಷ್ಟ್ರ ಮಟ್ಟದಲ್ಲಿ ಡಿ ಬಾಸ್ ನೇಮ್ ದರ್ಶನ್ ಅಂದ್ರೆ ಕನ್ನಡ ನಟ ಎಂದಷ್ಟೇ ಇತರೆ ಇಂಡಸ್ಟ್ರಿಯವರಿಗೆ ಗೊತ್ತಿದೆ. ಆದರೆ ಕುರುಕ್ಷೇತ್ರದ ಯಶಸ್ಸಿನ ನಂತರ ಯಶ್ ರೀತಿ ಡಿ ಬಾಸ್ ಕೂಡ ನ್ಯಾಷನಲ್ ಸ್ಟಾರ್ ಆಗಬಹುದು. ರಾಜಮೌಳಿ ಅಮೀರ್ ಕಂಡು ದರ್ಶನ್ ಮೇಲೆ ಬೀಳಬಹುದು. ರಾಜಮೌಳಿ ಮತ್ತು ಬಾಲಿವುಡ್ ಸೂಪರ್ ಸ್ಟಾರ್ ಅಮೀರ್ ಖಾನ್ ಭವಿಷ್ಯದಲ್ಲಿ ಮಹಾಭಾರತ ಕುರಿತು ಸಿನಿಮಾ ಮಾಡಬೇಕು ಎಂದುಕೊಂಡಿದ್ದಾರೆ. ಆದ್ರೆ ಸದ್ಯಕ್ಕೆ ಈ ಪ್ರಾಜೆಕ್ಟ್ ಗಳು ಬರೀ ಕನಸಾಗಿ ಉಳಿದಿದೆ. ಬಟ್ ಕುರುಕ್ಷೇತ್ರ ಸಿನಿಮಾ ನೋಡಿದ ಮೇಲೆ ರಾಜಮೌಳಿ ಮತ್ತು ಅಮೀರ್ ಖಾನ್ ತಮ್ಮ ಕನಸಿನ ಪ್ರಾಜೆಕ್ಟ್ ಗಳಿಗೆ ಜೀವ ನೀಡಬಹುದು. ಕುರುಕ್ಷೇತ್ರ ಸಿನಿಮಾದಲ್ಲಿ ಬಹುದೊಡ್ಡ ತಾರಾ ಬಳಗವಿದೆ. ದರ್ಶನ್, ರವಿಚಂದ್ರನ್, ರವಿಶಂಕರ್, ಅರ್ಜುನ್ ಸರ್ಜಾ, ನಿಖಿಲ್ ಕುಮಾರ್ ಸ್ವಾಮಿ, ಸೋನು ಸೂದ್, ಡ್ಯಾನಿಶ್ ಅಖ್ತರ್, ಸಾಹೇಬ್ ಶ್ರೀನಾಥ್, ಶಶಿಕುಮಾರ್, ಅಂಬರೀಶ್, ಮೇಘನರಾಜ್, ಸ್ನೇಹ, ಹೀಗೆ ಹಲವು ಕಲಾವಿದರಿದ್ದಾರೆ. ಇಷ್ಟು ದೊಡ್ಡ ಕಲಾವಿದರ ಬಳಗವನ್ನ ಒಟ್ಟುಗೂಡಿಸಿ ಸಿನಿಮಾ ಮಾಡುವುದಕ್ಕೂ ಧೈರ್ಯ ಬೇಕು. ಬಹುಶಃ ಇಂತಹ ಸಿನಿಮಾ ಮಾಡಬಹುದು ಎಂಬ ನಿರ್ಧಾರಕ್ಕೆ ಮತ್ತಷ್ಟು ನಿರ್ದೇಶಕರು ಮುಂದಾಗಬಹುದು.